ಮಾನ್ಯ ಅಧ್ಯಕ್ಷರೇ, ರಾಜ್ಯಪಾಲರು, ಈ ತಿಂಗಳ 10ನೇ ತಾರೀಕು ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಭಾಷಣ ಮಾಡಿದ್ದಾರೆ. ನಾನು ಅವರ ಭಾಷಣದ ಪ್ರತಿಯನ್ನ ಒಂದ್ಸಾರಿ ತಿರುವಾಕ್ದೆ ಸುಮಾರು 82 ಪ್ಯಾರಾಗಳಿರ್ತಕ್ಕಂತ ರಾಜ್ಯಪಾಲರ ಭಾಷಣ. ನಾನು ಮೊದಲಿಗೆ ರಾಜ್ಯಪಾಲರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಯಾಕಂತಂದ್ರೆ ಅನೇಕ ರಾಜ್ಯಗಳಲ್ಲಿ, ನಮ್ಮ ಅಕ್ಕಪಕ್ಕದ ರಾಜ್ಯಗಳಲ್ಲಿ ರಾಜ್ಯಪಾಲರ ರಾಜಭವನಗಳು ವಿವಾದದ ಕೇಂದ್ರಗಳಾಗ್ಬಿಟ್ಟಿದ್ದಾವೆ. ಅಲ್ಲಿ ಕರ್ನಾಟಕದಲ್ಲಿ ಮಾನ್ಯ ರಾಜ್ಯಪಾಲರಾದಂಥ ಗೆಹ್ಲೋಟ್ ಅವರು ಯಾವುದೇ ವಿವಾದದ ಸುಳಿಗೆ ಸಿಕ್ಕಾಕೊಂಡಿಲ್ಲ. ಅವರು ರಾಜಭವನದ ಘನತೆ ಗೌರವವನ್ನ ಕಾಪಾಡಿಕೊಳ್ತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಅವರಿಗೆ ಇಡೀ ಸದನದ ಪರವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ರಾಜ್ಯಪಾಲರು ಭಾಷಣ ಸಾಮಾನ್ಯವಾಗಿ ಸಾಂವಿಧಾನಿಕ ಸಂಪ್ರದಾಯವಾದಂತಹ ಒಂದು ಭಾಷಣ. ರಾಜ್ಯಪಾಲರೇನು ಭಾಷಣ ಪ್ರಿಪೇರ್ ಮಾಡ್ಕೊಳ್ಳಲ್ಲ, ಅವರು ಅವ್ರ ಸಿಬ್ಬಂದಿನೂ ಕೂಡ ಪ್ರಿಪೇರ್ ಮಾಡಲ್ಲ. ಸರ್ಕಾರ ಪ್ರಿಪೇರ್ ಮಾಡಿಕೊಟ್ಟಂತ ಭಾಷಣವನ್ನು ಅವರು ಓದ್ತಾರೆ ಬಂದು. ಪಾಪ, ಇದು ಸಂಪ್ರದಾಯ, ಎಲ್ಲ ಕಾಲದಲ್ಲೂ ನಡೀತದೆ, ಈಗಲೂ ನಡೀತಾ ಇದೆ. ಸಂವಿಧಾನಿಕವಾದ ಒಂದು ಸಂಪ್ರದಾಯ ಇದೆ. ಆದರೆ ನನಗೆ ಬೇಸರ ಆದದ್ದೇನಪ್ಪ ಅಂತಂದ್ರೆ, ನನ್ನ ರಾಜಕೀಯ ಜೀವನದ 40 ವರ್ಷಗಳು ಇಲ್ಲಿ ಸದನದಲ್ಲಿದ್ದೀನಿ. 83 ಜಾನುವರಿನಲ್ಲಿ ಬಂದವನು ಇಲ್ಲಿಗೆ, 40 ಇಯರ್ಸ್ ಆಯಿತು. 40 ಇಯರ್ಸ್ನಲ್ಲಿ ನಮ್ಮ ಸರ್ಕಾರ ಇದ್ದಾಗಲೂ ಕೂಡ ರಾಜ್ಯಪಾಲರ ಭಾಷಣಗಳು ನೋಡಿದ್ದೀನಿ, ಆಮೇಲೂ ನೋಡಿದ್ದೀನಿ. ಆದರೆ ಇಷ್ಟೊಂದು ಕೆಟ್ಟ ರಾಜ್ಯಪಾಲರ ಭಾಷಣವನ್ನು ನಾನು ನೋಡಿರಲಿಲ್ಲ. ಬರೀ ಇಡೀ ಭಾಷಣದಲ್ಲಿ ಸರ್ಕಾರ ರಾಜ್ಯಪಾಲರ ಮೂಲಕ ಸುಳ್ಳನ್ನು ಹೇಳಿಸಿದ್ದಾರೆ. ಬರೀ ಸುಳ್ಳುಗಳಿದ್ದಾವೆ. ಅದನ್ನ ಸಿಟಿ ರವಿ ಅವರು ರಾಜ್ಯಪಾಲರಿಗೆ ವಂದನಾ ನಿರ್ಣಯ ಮಂಡಿಸಿ ಮಾತಾಡಿದ್ದಾರೆ. ಅವರೇ ಪ್ರಪೋಸರ್. ಆಮೇಲೆ ರಾಜೀವ್ ಕುರ್ಚಿ ಶಾಸಕರು ಅವರು ಸೆಕೆಂಡ್ ಮಾಡಿ ಮಾತಾಡಿದ್ದಾರೆ.
ಯಾಕಂದ್ರೆ ಈ ಭಾರತೀಯ ಜನತಾ ಪಕ್ಷ ಬಂದ ಮೇಲೆ ಸುಳ್ಳನ್ನೇ ಜಾಸ್ತಿ ಹೇಳೋದು, ಸತ್ಯ ಹೇಳೋದು ಕಡಿಮೆ. ಅಲ್ಲಿ ಇಲ್ಲಿ ಒಂದು ಹೇಳ್ತಾರೆ ಅಷ್ಟೆ. ಆಮೇಲೆ ವಸ್ತುಸ್ಥಿತಿ ಬಿಟ್ಬಿಟ್ಟು ಬೇರೆ ಬೇರೆ ಏನೇನೋ ಹೇಳ್ತಾರೆ. ವಸ್ತುಸ್ಥಿತಿ, ಅಭಿವೃದ್ಧಿ ಕೆಲಸಗಳು, ರಾಜ್ಯಪಾಲರ ಭಾಷಣ ಅಂತಂದ್ರೆ ಒಂದು ಹಿನ್ನೋಟ ಇರಬೇಕು. ಈ 22-23 ವರ್ಷದಲ್ಲಿ ಏನ್ ಮಾಡಿದೀವಿ, ಏನ್ ಹೇಳಿದ್ದು, ಮತ್ತೆ ಇದು ನಿಮ್ಮ ಅವಧಿಯ ಕೊನೆಯ ಭಾಷಣ, ರಾಜ್ಯಪಾಲರ ಕೊನೆಯ ಭಾಷಣ ಇದು. ನನ್ನ ಪ್ರಕಾರ ನೀವು ಹೆಚ್ಚು ಕಡಿಮೆ 4 ವರ್ಷದಿಂದ ಅಧಿಕಾರದಲ್ಲಿದ್ದೀರಿ. ಆ 4 ವರ್ಷದ ಎಲ್ಲ ಸಾಧನೆಗಳನ್ನ, ಹಿನ್ನೋಟವನ್ನ, ರಾಜ್ಯದ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಯನ್ನ, ರಾಜ್ಯದ ಅಭಿವೃದ್ಧಿಯನ್ನ ರಾಜ್ಯಪಾಲರ ಭಾಷಣದಲ್ಲಿ ಹೇಳಿಸ್ಬೇಕಾಗಿತ್ತು. ಮತ್ತೆ ಮುನ್ನೋಟನೂ ಕೂಡ ಇರಬೇಕಾಗಿತ್ತು. ಹಿನ್ನೋಟ ಮತ್ತೆ ಮುನ್ನೋಟ ಎರಡೂ ಕೂಡ ರಾಜ್ಯಪಾಲರ ಭಾಷಣದಲ್ಲಿ ಪ್ರತಿಬಿಂಬಿತ ಆಗಬೇಕು. ಆದರೆ ಮುನ್ನೋಟ ಅಂತೂ ಇಲ್ಲವೇ ಇಲ್ಲ, ಹಿನ್ನೋಟ ಎಲ್ಲ ಬರೀ ಸುಳ್ಳುಗಳಿಂದ ಕೂಡಿದೆ. ಏನ್ ಮಾಡಿದ್ದಾರೆ ಅಂತಂದ್ರೆ ಈ ತೌಡು ಕುಟ್ಟ ಕೆಲಸ. ಭತ್ತ ಕುಟ್ಟಿದ್ರೆ ಅಕ್ಕಿ ಯಾರು ಬರ್ತದೆ, ತೌಡು ಕುಟ್ಟಿದ್ರೆ ಏನ್ ಬರ್ತದೆ, ಏನು ಬರಲ್ಲ. ನಾವೆಲ್ಲ ಹಳ್ಳಿನಲ್ಲಿ ಭತ್ತ ಕುಟ್ತಿದ್ದೋ ಆಗ ರೈಸ್ ಮಿಲ್ಗಳು ಇರ್ತಿರ್ಲಿಲ್ಲ, ಎಂಥದ್ದು ಫ್ಲೋರ್ ಮಿಲ್ಗಳು ಇರ್ತಿರ್ಲಿಲ್ಲ. ರೈಸ್ ಮಿಲ್ ಅಲ್ಲಪ್ಪ, ಫ್ಲೋರ್ ಮಿಲ್ಲು ಹಳ್ಳಿಗಳಲ್ಲಿ ಫ್ಲೋರ್ ಮಿಲ್ ಅಂತ ಇರ್ತಿದ್ದೋ. ಭತ್ತ ಅಕ್ಕಿ ಮಾಡಿಕೊಡೋದು, ರಾಗಿ ಜೋಳನ ಹಿಟ್ಟು ಮಾಡಿಕೊಡೋದು. ಏಯ್ ನೀನು ಯಾವನೆಯ, ನೀನು ಗಿರಣಿ ಅಂತೀಯ, ಗಿರಣಿ ಬೇರೆ ಫ್ಲೋರ್ ಮಿಲ್ ಬೇರೆ, ಎರಡು ನಮ್ ಕಡೆ ನಿಮ್ ಕಡೆ ಇರ್ಬೋದು, ಗೊತ್ತಿಲ್ಲ. ಓ ಇರ್ಬೋದು, ನಾನು ಸಾರಿ ನಿಮ್ ಕಡೆ ಹೇಳ್ಬೋದು. ನಮ್ ಕಡೆ ಫ್ಲೋರ್ ಮಿಲ್ ಅಂತ ಕರೀತಾರೆ, ಫ್ಲೋರ್ ಮಿಲ್ ಅಂತ ಕರಿತೀವಿ ನಾವೆಲ್ಲ. ನಮ್ಮೂರ್ ಪಕ್ಕದೂರಿನಲ್ಲಿ ಇತ್ತು ಒಂದು ಫ್ಲೋರ್ ಮಿಲ್, ಅಲ್ಲೇ ತಗೊಂಡು ಹೋಗ್ಬೇಕು ಭತ್ತನ, ರಾಗಿನ, ಜೋಳನ ಅಲ್ಲಿ ತಗೊಂಡು ಹೋಗ್ಬೇಕು, ಅಲ್ಲಿಂದ ತಗೊಂಡು ಒತ್ಕೊ ಬರ್ಬೇಕು. ನಾವು ಅಲ್ಲಿಂದ ನಮ್ಮೂರಿಂದ 1.5 ಕಿಲೋಮೀಟರ್ ಕುಪ್ಪೆಗಾಲದಲ್ಲಿ ಇತ್ತು, ಆಮೇಲೆ ನಮ್ಮೂರಿಗೆ ಬಂತು ಅಂತ ಇಟ್ಕೋಣ ಸ್ವಲ್ಪ ದಿನದ ಮೇಲೆ. ನಾವೆಲ್ಲ ಭತ್ತ ಕುಟ್ಟಿವಿ, ಆಗ ಹಬ್ಬಗಳು ಬಂದ್ರೆ ಭತ್ತ ಎಲ್ಲ ಒನಕೆ ಇಡ್ಕೊಂಡು ಭತ್ತ ಕುಟ್ಟಿವಿ. ಆ ಭತ್ತ ಕುಟ್ಟಿ ಅಕ್ಕಿ ಬರೋದು, ಅಕ್ಕಿನಲ್ಲಿ ಅನ್ನ ಮಾಡ್ಕೊಂಡು ಉಣ್ತಿದ್ದು. ಆಗ ಈಗ ಇವ್ರೇನ್ ಮಾಡಿದ್ದಾರೆ, ಬರೀ ತೌಡು ಕುಟ್ಟ ಕೆಲಸ ಮಾಡಿದ್ದಾರೆ. ಆ ತೌಡು ಕುಟ್ಟ ಕೆಲಸ ಮಾಡಿರೋದ್ರಿಂದ ಸತ್ಯ ಮರಮಾಚಲಿಕ್ಕೆ ಸುಳ್ಳುಗಳನ್ನ ಹೇಳಿ ಜನರುಗಳ ಮುಂದೆ ಸುಳ್ಳು ಹೇಳಿಸ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಈಗ ಒಂದೇ ಒಂದು ಸಿದ್ದರಾಮಯ್ಯನವರು, ಈ ಸುಳ್ಳು ಅನ್ನೋದು ಪಾರ್ಲಿಮೆಂಟ್ರಿನೋ ಅನ್ ಪಾರ್ಲಿಮೆಂಟ್ರಿ ಅಂತ ಆಯ್ತು. ಇಟ್ ಇಸ್ ನಾಟ್ ಅನ್ ಪಾರ್ಲಿಮೆಂಟ್ರಿ, ನನಗೆ ಅನ್ ಪಾರ್ಲಿಮೆಂಟ್ರಿ ಅಂತ ಹೇಳ್ಬಿಟ್ಟಿದ್ದಾರೆ. ನೋಡಿ ನೀವು ಎಲ್ಲ ಬೇಕಾದಷ್ಟು ತಿದ್ದಿಶನ್ಗಳಾಗಿದ್ದಾವೆ. ಸುಳ್ಳು ಮೊದ್ಲೆಲ್ಲ ಸತ್ಯಕ್ಕೆ ದೂರವಾದದ್ದು ಅಂತಿದ್ದು, ಈಗ ಸುಳ್ಳು ಅಂತಂದ್ರೆ ಅನ್ ಪಾರ್ಲಿಮೆಂಟ್ರಿ ಅಲ್ಲ ಅಂತ ಪಾರ್ಲಿಮೆಂಟ್ ನಲ್ಲಿ ತೀರ್ಮಾನ ಆಗ್ಬಿಟ್ಟದೆ. ಓ ಮುಗಿತ, ಸುಳ್ಳು ಅಂತ ಹೇಳ್ಬೋದು. ಈ ಮಾಧುಸ್ವಾಮಿ ಅವರೇ ಹೇಳಬೇಕು ಸ್ಪಷ್ಟೀಕರಣ. ಮಾಧುಸ್ವಾಮಿ, ಮಾಧುಸ್ವಾಮಿಗೂ ಗೊತ್ತು ಅದು. ಎಸ್ ಎಂ ಕೃಷ್ಣ ಅವ್ರ ಕಾಲದಲ್ಲಿ ಚರ್ಚೆ ಆಯ್ತು, ಅವರೇ ನಿಮ್ ಪೀಠದಲ್ಲಿ ಕೂತ್ ಹೇಳ್ಬಿಟ್ರು ಸತ್ಯಕ್ಕೆ ದೂರ ಅಂದ್ರೆ ಸುಳ್ಳೇ ಅಲ್ವೇನ್ರಿ, ಸುಳ್ಳು ಅಂದ್ರೆ ಏನ್ ತಪ್ಪು ಅಂತ.
ದಾಖಲೆ ಅದಕ್ಕೆ ಮತ್ತೊಂದ್ಸಲ ಸ್ಪಷ್ಟನೆ ಬಂದ್ಬಿಡ್ಲಿ. ಸಾಹೇಬ್ರಲ್ಲಿ ಕೂತಿದ್ದಾಗ ಅವರೇ ಕೇಳ್ಬಿಟ್ರು ಇದೇನು ಇದು ಸತ್ಯಕ್ ದೂರ ಸತ್ಯಕ್ ದೂರ ಸತ್ಯಕ್ ದೂರ, ಅದ್ರ ಬದಲು ಸುಳ್ಳು ಅಂದ್ರೆ ಏನಪ್ಪ ತಪ್ಪು ಸುಳ್ಳು ಅಂತ ಹೇಳ್ರಿ ಅಂದ್ರು. ಅವತ್ತಿಂದ ಬಳಸ್ತಾ ಇದೀನಿ. ನೀವು ಹೇಳ್ರಿ ಈಗ ನೋಡಿ, ನಾನು ಹೇಳಿದ್ರೆ ನಂಬಲಿಲ್ಲ ನೀವು.